ನೋಡುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆದರದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಹೌದು ಒಂದು ಪ್ರೈಸ್ ಮನಿ ಇದೆ, ಇದು 50,000 ರೂಪಾಯಿ ಅಮೌಂಟ್ ಬರುತ್ತೆ. ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾನೆ. ಇದು ಸ್ಕಾಲರ್ಶಿಪ್ ರೂಪದಲ್ಲಿ ಕಂತು ಕಂತಾಗಿ ನಿಮ್ಗೆ ಬರ್ತಾ ಹೋಗ್ತದೆ. ಇದನ್ನ ಅಪ್ಲಿಕೇಶನ್ ಹಾಕೋದು ಹೇಗೆ ಮತ್ತು ಇದು ಯಾರ್ಯಾರಿಗೆ ಬರುತ್ತೆ ಅನ್ನೋದನ್ನು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ವಿಡಿಯೋನ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ, ಸಂಪೂರ್ಣವಾಗಿ ವಾಚ್ ಮಾಡಿ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನೊಂದು ಚಿಕ್ಕ ರಿಕ್ವೆಸ್ಟು, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವಿಸಿಟ್ ಮಾಡ್ತಾ ಇದ್ದೀರಾ ಅಂತಂದರೆ, ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನೀವಿಲ್ಲಿ ನೋಡ್ತಾ ಇರ್ಬೋದು ಇದೀಗ ಬಂದ ಸುದ್ದಿ, SSLC PUC ಪಾಸ್ ಆದವರಿಗೆ 50,000 ಮನೆಗೆ ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಈ ಕೂಡಲೇ ಎಲ್ಲರೂ ಅರ್ಜಿ ಸಲ್ಲಿಸಿ 50,000 ರೂಪಾಯಿ ಪ್ರೈಸ್ ಮನಿ ನಿಮ್ಮದಾಗಿಸಿಕೊಳ್ಳಿ. ಮತ್ತು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬಂದಿದೆ, ಇದನ್ನ ನೋಡ್ತಾ ಹೋಗೋಣ. ಯಾರೆಲ್ಲ ಈ ಬಾರಿ SSLC ಮತ್ತು ದ್ವಿತೀಯ PUC ಪಾಸ್ ಆಗಿದ್ದೀರಾ, ಎಲ್ಲರೂ ಕೂಡ ಉಚಿತ 50,000 ರೂಪಾಯಿ ಮನಿ ಹಣವನ್ನು ನಿಮ್ಮದಾಗಿಸಿಕೊಳ್ಳಲು ಇಲ್ಲಿದೆ ಸುವರ್ಣಾವಕಾಶ. ವಿದ್ಯಾರ್ಥಿಗಳು ಒಳಿತಿಗಾಗಿ ಜಾರಿಗೆ ತಂದಿರುವ ಈ ಯೋಜನೆಯ ಅಡಿಯಲ್ಲಿ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಿ ಉಚಿತವಾಗಿ 50,000 ರೂಪಾಯಿ ಪ್ರೈಸ್ ಮನಿ ಪಡೆಯಬಹುದು. ಈ ಕುರಿತು ಇದೀಗ ಅಧಿಕೃತ ವೆಬ್ಸೈಟ್ ಬಿಡುಗಡೆ ಮಾಡುವ ಕುರಿತು ಮಾಹಿತಿ ನೀಡಿರುವ ಶಿಕ್ಷಣ ಇಲಾಖೆ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸುವ ಬಗ್ಗೆ ಮತ್ತು ವಿದ್ಯಾರ್ಥಿಗಳು ಉಚಿತ ಪ್ರೈಸ್ ಮನಿ ಪಡೆಯುವ ಬಗ್ಗೆ ಮಾಹಿತಿ ನೀಡಿದೆ ಅಂತೆ. ಮತ್ತು ಇನ್ನೂ ಒಂದು ಮಾಹಿತಿ ಅಂತಂದರೆ, ಇಲ್ಲಿ ಪ್ರೈಸ್ ಮಾನ್ಯ ವಿದ್ಯಾರ್ಥಿಗಳು ಬ್ಯಾಂಕ್ ಖಾತೆಗೆ ಕಂತುಗಳಲ್ಲಿ ತಲುಪಲಿದೆ ಅಂತಂದರೆ, ಇವರು ಎಲ್ಲ 50,000 ರೂಪಾಯಿ ಅಮೌಂಟನ್ನು ನೇರವಾಗಿ ಹಾಕೋದಿಲ್ಲ, ಅದನ್ನು ಅಷ್ಟು ಇಷ್ಟು ಅಂತ ಹಾಕ್ತಾ ಹೋಗ್ತಾರೆ. ಟೋಟಲಾಗಿ ನಿಮಗೆ 50,000 ರೂಪಾಯಿ ಅಮೌಂಟನ್ನು ಹಾಕ್ತಾರೆ. ಇಲ್ಲಿ ಹೌದು, ವಿದ್ಯಾರ್ಥಿಯು ಬ್ಯಾಂಕ್ ಖಾತೆಗೆ ಒಮ್ಮೆಲೆ 50,000 ರೂಪಾಯಿ ಮನಿಯನ್ನು ಜಮಾ ಮಾಡಲಾಗುವುದಿಲ್ಲ. ವಿದ್ಯಾರ್ಥಿಯ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ಕಂತುಗಳ ಮುಖಾಂತರ ಇಲಾಖೆಯ ವಿದ್ಯಾರ್ಥಿಯ, ನಾನು ಹೇಳಿದ್ನಲ್ಲ ಅದೇ ರೀತಿ, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಮಾಡುತ್ತಿದೆ. ಹಾಗಾಗಿ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಿದ ಬಳಿಕ ಅಥವಾ ಅರ್ಜಿ ಸಲ್ಲಿಸುವ ಮೊದಲು ತನ್ನ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಎಂದು ಪರಿಶೀಲಿಸಿಕೊಳ್ಳಿ. ಮತ್ತು ಅರ್ಜಿ ಸಲ್ಲಿಸಿದ ಒಂದು ತಿಂಗಳ ಬಳಿಕ ಅರ್ಜಿಯ ಸ್ಟೇಟಸ್ ಚೆಕ್ ಮಾಡುವ ಮೂಲಕ ನೀವು ಅಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗಿರುವ ಕುರಿತು ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೋದಂತೆ. ಮತ್ತು ಈ ಬ್ರೋಚರ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತಿದ್ದ ಬೆನ್ನಲ್ಲೇ ಇದೀಗ ರಾಜ್ಯದ ಎಲ್ಲ SSLC ಮತ್ತು ದ್ವಿತೀಯ PUC ಪಾಸ್ ಆಗಿರುವ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ನೀಡಿದ್ದು, ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ತಮ್ಮ ಅಂಕಗಳ ಅನುಸಾರವಾಗಿ ಉಚಿತ 50,000 ರೂಪಾಯಿ ಮನೆಯ ಹಣವನ್ನು ವಿತರಣೆ ಮಾಡುವುದಾಗಿ ಸರ್ಕಾರ ಆದೇಶ ಹೊರಡಿಸಿದೆ. ಈ ಕುರಿತು ಇದೀಗ ಅಧಿಕೃತ ವೆಬ್ಸೈಟ್ ಬಿಡುಗಡೆ ಮಾಡುವ ಕುರಿತು ಇಲಾಖೆಯ ಮಾಹಿತಿ ನೀಡಿದ್ದು, ಈ ಲೇಖನದಲ್ಲಿ ಈ ಕುರಿತು ಸಂಪೂರ್ಣ ಮಾಹಿತಿ ಕೊಡ್ತವೆ ನೋಡಿ. ಮತ್ತು ಇವಾಗ ದಾಖಲಾತಿಗಳು ಅಂತಂದರೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಮತ್ತು ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾನೆ. ವಿದ್ಯಾರ್ಥಿಗಳು ಉಚಿತ ಪ್ರೈಸ್ ಮನಿ ಪಡೆಯಲು ಬೇಕಾಗುವ ಮುಖ್ಯ ದಾಖಲಾತಿಗಳೆಂದರೆ, ವಿದ್ಯಾರ್ಥಿಯ ಬಳಿಯಲ್ಲಿ ತನ್ನ SSLC ಅಥವಾ ದ್ವಿತೀಯ PUC ಪಾಸ್ ಆದ ಒರಿಜಿನಲ್ ಅಂಕಪಟ್ಟಿ ಇರಬೇಕಂತೆ. ಮತ್ತು ಪಾಸ್ ಆದ ಬಳಿಕ 15-20 ದಿನಗಳ ಒಳಗಾಗಿ ನಿಮ್ಮ ಶಾಲಾ ಕಾಲೇಜಿನಲ್ಲಿ ನೀವು ಒರಿಜಿನಲ್ ಅಂಕಪಟ್ಟಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಪಡೆದುಕೊಂಡ ಬಳಿಕ ವಿದ್ಯಾರ್ಥಿಯು ತನ್ನ ಬ್ಯಾಂಕ್ ಖಾತೆಯ ವಿವರವನ್ನು ಹಾಗೂ ಬ್ಯಾಂಕ್ ಖಾತೆಗೆ ಕಡ್ಡಾಯವಾಗಿ ಆಧಾರ್ ಲಿಂಕ್ ಆಗಿರಲೇಬೇಕಂತೆ. ಮತ್ತು ಇದನ್ನು ಪರಿಶೀಲಿಸಿದ ಬಳಿಕ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರದೊಂದಿಗೆ ತಾನು SSLC ಅಥವಾ ದ್ವಿತೀಯ PUC ಮುಗಿಸಿದ ಬಳಿಕ ಮುಂದಿನ ಯಾವುದೇ ಕಾಲೇಜಿಗೆ ಸೇರಿಕೊಂಡ ನಂತರ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಂತೆ. ನೋಡಿ, ಇದನ್ನ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು, ಯಾವುದೇ ರೀತಿ ಆಫ್ಲೈನ್ ಆಗಿರೋದಿಲ್ಲ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ನಿಮ್ಮ SSLC ಅಥವಾ ದ್ವಿತೀಯ PUC ಅಂಕಪಟ್ಟಿ ಹಾಗೂ ಆದಾಯ ಪ್ರಮಾಣ ಜಾತಿ ಪ್ರಮಾಣ ಪತ್ರ ಎರಡು, ಪಾಸ್ಪೋರ್ಟ್ ಹತ್ತಿರದ ಫೋಟೋಸ್ ಮತ್ತು SSLC ಬಳಿಕ ಬೇರೆ ಅವರೇ ಸರ್ಕಾರಿ ಕಾಲೇಜಿಗೆ ಸೇರಿದ್ದರೆ ಮಾತ್ರ ಅಷ್ಟೇ ಉಚಿತ ಪ್ರೈಸ್ ಮನಿಗೆ ಅರ್ಜಿ ಸಲ್ಲಿಸಬಹುದು. ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ನೀವು ಪಕ್ಕ ಸರ್ಕಾರಿ ಕಾಲೇಜ್ ಅಥವಾ ಗೌರ್ಮೆಂಟ್ ಕಾಲೇಜಸ್ ಆಗಿರಬೇಕು, ನೀವು ಅಲ್ಲಿಗೆ ಸೇರಿದರೆ ಮಾತ್ರ ನೀವು ಇದಕ್ಕೆ ಎಲಿಜಿಬಲ್ ಇರ್ತೀರಾ. ಮತ್ತು ಕೆಳಗಡೆ ಹೆಡ್ಲೈನ್ ಹಾಕಿದರೆ, ಈ ಯೋಜನೆಯಡಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅರ್ಜಿ ಸಲ್ಲಿಸಿ ಆನ್ಲೈನ್ ಮೂಲಕ ಉಚಿತ ಪ್ರೈಸ್ ಮನಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಮತ್ತು ಈ ಕುರಿತು ಪ್ರತಿಕ್ರಿಯಿಸಿರುವ ಶಿಕ್ಷಣ ಇಲಾಖೆ ಸರ್ಕಾರದೊಂದಿಗೆ ಚಿಂತನೆ ನಡೆಸಿ ಮುಂದಿನ ವಾರದಲ್ಲಿ ಪ್ರೈಸ್ ಮನಿಗೆ ಅರ್ಜಿಯನ್ನು ಸಲ್ಲಿಸಲು ಅಧಿಕೃತ ವೆಬ್ಸೈಟನ್ನು ಬಿಡುಗಡೆ ಮಾಡಿದ್ದು. ನೋಡಿ, ಇದಕ್ಕೆ ನೀವು ಎಲ್ಲಿ ಅಪ್ಲೈ ಮಾಡಬೇಕು ಅಂತ ನೀವು ಕೇಳ್ತಾ ಇದ್ದರೆ, ನೋಡಿ, ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಒಂದು ಹೊಸ ವೆಬ್ಸೈಟನ್ನು ಬಿಡ್ತಾರೆ. ಆ ವೆಬ್ಸೈಟ್ ಬಿಟ್ಟಿದ್ದ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ತೇನೆ. ಓಕೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಪ್ರೈಸ್ ಮನಿಗೆ ಅರ್ಜಿ ಸಲ್ಲಿಸಲು ಅಧಿಕೃತ ವೆಬ್ಸೈಟನ್ನು ಬಿಡುಗಡೆ ಮಾಡಿದ್ದು ಆಲ್ರೆಡಿ ಮಾಡಿದ್ದಾರೆ ಅಂತೆ. ವಿದ್ಯಾರ್ಥಿಗಳಿಗೆ ಕೇವಲ ಒಂದು ವಾರ ಅಷ್ಟೇ ಪ್ರೈಸ್ ಮನಿಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗುತ್ತದೆ ಎಂದು ಮಾಹಿತಿ ನೀಡಿದೆ. ವಿದ್ಯಾರ್ಥಿಗಳು ಈ ಕೂಡಲೇ ಮೇಲೆ ತಿಳಿಸಿದ ಎಲ್ಲ ಅರ್ಹತೆಗಳನ್ನು ಮತ್ತು ದಾಖಲಾತಿಗಳನ್ನು ತೆಗೆದಿಟ್ಟುಕೊಂಡಿರಿ. ಮತ್ತು ವೆಬ್ಸೈಟ್ ಬಿಡುಗಡೆಯಾದ ಬಳಿಕ ಅರ್ಜಿ ಸಲ್ಲಿಸುವ ಮೂಲಕ ನೀವು ಪ್ರತಿ ತಿಂಗಳು ಉಚಿತ ಪ್ರೈಸ್ ಮನಿಯನ್ನು ಪಡೆದುಕೊಳ್ಳಬಹುದು ಅಂತೆ. ಅಪ್ ಟು 50,000 ರೂಪಾಯಿ ತನಕ ನಿಮಗೆ ಅಮೌಂಟ್ ಬರ್ತಾ ಹೋಗ್ತದೆ. ನೋಡಿ, ಇದು ಅಪ್ಲೈ ಮಾಡೋದಕ್ಕೆ ಇನ್ನು 1 ವೀಕ್ ಬಿಟ್ಟು, ಅದು ಇವರು ಸ್ಪೆಸಿಫಿಕ್ ಆಗಿ ಒಂದು ಡೇಟ್ ಅಂತಂದರೆ ದಿನಾಂಕವನ್ನು ತಿಳಿಸಿಲ್ಲ, ಬಟ್ ಇದು ಪಕ್ಕ ರಿಯಲ್ ಆಗಿರುವಂತಹ ಮಾಹಿತಿ. ಮತ್ತು ಇನ್ನೂ ಒಂದು ಏನು ಅಂತಂದರೆ, ಇದು ಇನ್ನೂ 1 ವೀಕ್ ಬಿಟ್ಟು ಈ ಅದರ ವೆಬ್ಸೈಟು ಎನೇಬಲ್ ಆಗುತ್ತೆ, ನೀವು ಅಲ್ಲಿ ಅಪ್ಲೈ ಮಾಡ್ಬೋದು.
ಓಕೆ, ಇದಾಗಿತ್ತು ಇವತ್ತಿನ ವೀಡಿಯೋದಲ್ಲಿ ಇನ್ಫಾರ್ಮೇಷನು. ಓಕೆ, ಈ ವಿಡಿಯೋದಲ್ಲಿ ನಿಮಗೆ ಏನೇ ಡೌಟ್ ಇದ್ರೂ ಕೂಡ ನೀವು ಕಾಮೆಂಟ್ ಮಾಡ್ಬೋದು, ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ಓಕೆ, ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್.